ಅಹಂಕಾರದ ಮಾತುಗಳೇ, ನೀನು ಸಾಮಾನ್ಯ ಹೆಣ್ಣಲ್ಲ, ನೀನು ಬಚಾವ. ದಾರಿ ಖರ್ಚಿಗೆ ಏನಾದ್ರೂ ಬೇಕಿದ್ರೆ ನನ್ನಲ್ಲಿ ಕೇಳ್ತೇನೆ. ನನಗೆ ಮಾತು ಕೊಡ್ಬೇಕಲ್ಲ. ಹೇಗೆ? ಕರ ತಟ್ಟಿ ಮಾತು ಕೊಡ್ಬೇಕು, ನನಗೆ ನಂಬಿಕೆ ಬರ್ಬೇಕಲ್ವಾ? ನಿನ್ನ ಕೈ ಮುಟ್ಟಿ ನಾನು ಮಾತು ಕೊಡ್ಬೇಕು. ಹೌದು, ನಾಳೆ ಹೇಳಿಕೊಂಡು ಬಂದಿದ್ದೆ ಧರ್ಮಪಾಲ ನನ್ನ ಕೈ ಮುಟ್ಟಿದ್ದಾನೆ ಅಂತ. ಸುಮ್ಮನೆ ಹೆಸರು ನನಗೆ ಸುಮ್ಮನೆ ಪ್ರಚಾರ ಮಾಡುದು, ನಾನು ಹೇಳುದು ಮತ್ತೆ ಬೇರೆಯವರು ಹೇಳುದು ಗೊತ್ತೇ ಆಗುದು. ಹೌದು, ನೀನು ಸ್ವಲ್ಪ ಹೆಚ್ಚೆ ಆಗ್ತದೆ, ಸ್ವರ ದೊಡ್ಡದಲ್ವಾ? ಹಾಗೆ ಹಾಗೆ ಸ್ವರ ದೊಡ್ಡ ಇದ್ದವರು ಯಾವತ್ತು ಹಾಗೆ ಮಾಡುದು? ಆಯ್ತು, ಈಗ ನನಗೆ ಭಾಷೆ ಕೊಡ್ಬೇಕು, ನಂಬಿಕೆ ಬರ್ಬೇಕು, ವಿಶ್ವಾಸ ಬರ್ಬೇಕು. ನೋಡು ತಾಯಿ ದುರ್ಗಾ ಪರಮೇಶ್ವರಿ ಆಡೆ ಆಗಿ ಹೇಳ್ತೇನೆ. ಏನು ನಿನಗೆ ಏನನ್ನು ಬೇಕು ನನ್ನಲ್ಲಿ ಕೇಳು, ನಾನು ಕೊಡ್ತೇನೆ ಕೊಡ್ತೇನೆ ಕೊಡ್ತೇನೆ. ದುರ್ಗಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಆಡೆ ಆಗಿ ನಾನು ಕೇಳಿದನ್ನು ಕೊಡ್ತೇನೆ ಎನ್ನುವುದಾಗಿ ಮಾತನಾಡಿದ್ದೀಯ. ಅನವರತ ಅವಿರತ ಸೂರ್ಯ ಚಂದ್ರರು ಇರುವ ತನಕ ನನ್ನ ಚರಣ ದಾಸನ. ಮಾತಿಗೆ ಸಿಲುಕುವಂತಹ ಪ್ರಮೇಯ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಬಾಲಕ ಧ್ರುವನನ್ನು ಪ್ರಹ್ಲಾದನನ್ನು ರಕ್ಷಿಸಿದಂತಹ ಭಕ್ತೋದ್ಧಾರಿ ನೀನು, ನಿನಗೆ ನನ್ನ ಮೊರೆ ಕೇಳಿಸದೆ ಇಲ್ಲ. ಎಲ್ಲವನ್ನೂ ದುರ್ಗಾ ಪರಮೇಶ್ವರಿಯ ಮೇಲೆ ಬಿಟ್ಟಿರುವೆ. ಅಮ್ಮ, ನಿನ್ನನ್ನು ಈ ತನಕ ನನ್ನ ಹೃದಯದಲ್ಲಿಟ್ಟುಕೊಂಡು ಪೂಜಿಸಿ ಬಂದವ, ಪೂಜಿಸುತ್ತಾ ಇರುವವ. ತಾಯೇ, ನನಗೆ ಬಂದ ಕಷ್ಟ ನಿನಗೂ ತಿಳಿಯದೆ ಒಮ್ಮೆ ಮೈದೋರಿ ನನಗೆ ಬಂದ ಭವಣೆಯನ್ನು ದೂರೀಕರಿಸು ತಾಯಿ. ಅನ್ಯತಾ ಶರಣಂ ನಾಸ್ತಿ. ಮಗನೇ, ತಣ್ಣೀರನ್ನೇ ಪನ್ನೀರಾಗಿಸುವುದರ ಮುಖೇನವಾಗಿ ನನ್ನ ಪಾದವನ್ನೇ ತೊಳೆಯುತ್ತಾ ಇದ್ದೀ. ಹೌದಮ್ಮ, ಈ ಕಣ್ಣೀರಿಗೆ ಕಾರಣ ಏನು ಕಂದ? ಎಲ್ಲವನ್ನು ತಿಳಿಯುವ ಸುಜ್ಞಾನಿ ನೀನು, ನಿನಗೆ ಗೊತ್ತಾಗಲಿಲ್ವೇ ನಮ್ಮ ಅಮ್ಮ? ಶಾಂಭವಿ ನದಿ ತಟಿ ಪ್ರದೇಶದಲ್ಲಿ ಮುಸ್ಸಂಜೆಯ ಹೊತ್ತು ಒಬ್ಬಳಾಕೆ ವಿಹರಿಸ್ತಾ ಇತ್ತು. ನೀನು ಈ ಹೊತ್ತಿನಲ್ಲಿ ವಿಹರಿಸುವುದು ತಪ್ಪು ಅಂತ ನಾಲ್ಕು ಬುದ್ಧಿವಾಕ್ಯವನ್ನು ಆಡಿದೆ. ಮಾತಿಗೆ ಮಾತು ಬೆಳೆಯಿತು, ಮಾತಿನ ಮೋಡಿಯಲ್ಲಿ ನನ್ನನ್ನು ಸಿಲುಕಿಸಿದ್ರಮ್ಮ. ತರಣಿ ಚಂದ್ರಾದಿತ್ಯ ಶರದಿ ತಾರಾವಳಿಗಳಿರುವ ನಿಗಮ್, ಅವಳ ಚರಣ ಸೇವಕನಾಗಿ ನಾನಿರಬೇಕಂತೆ. ಅಮ್ಮ, ನಿನ್ನ ಸೇವೆಯನ್ನು ಮಾಡಿದ ಕರಗಳಿದು, ಈ ಕರಗಳಲ್ಲಿ ಮಾನವಿಯೊಬ್ಬಳ ದಾಸತ್ವವನ್ನು ನಾನಂತೂ ಕೈಯಲ್ಲಿ. ಏನು ಆಲೋಚನೆಯನ್ನು ಮಾಡ್ತಾ ಇದ್ದೀಯ ಮಗನೇ? ಶಾಂಭವಿ ನದಿಯ ಮುಂದೆ ವಿಲಾಸಿನಿ ರೂಪದಲ್ಲಿ ಸಂಚರಿಸುವಂತಹ ಹೆಣ್ಣು ಬೇರೆ ಯಾರು ಅಲ್ಲ, ಅದು ನಾನೇ. ನಿನ್ನ ಧರ್ಮನಿಷ್ಠೆ ಎಷ್ಟಿದೆ ಎನ್ನುವುದನ್ನು ಪರೀಕ್ಷಿಸುವ ಸಲುವಾಗಿ ತದ್ರೀತಿಯಾದಂತಹ ಕಾರ್ಯವನ್ನು ಮಾಡಿದವಳು ನಾನು. ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೀಯ. ಅದಕ್ಕೆ ಪ್ರತಿಯಾಗಿ ನಿನಗೊಂದು ಹುದ್ದೆಯನ್ನು
ತಾಯಿ. ಸೂರ್ಯ ಚಂದ್ರಾದಿಗಳು ಇರುವವರೆಗೆ ಪಪ್ಪನಾಡು